ಹಾಯ್ ಫ್ರೆಂಡ್ಸ್, ರಾಧಾಸ್ ತುಳುನಾಡ ಚಾನಲ್ಗೆ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದಾದಂಥ ಒಂದು ರುಚಿಕರವಾದ ಬ್ರೇಕ್ಫಾಸ್ಟ್ ರೆಸಿಪಿನ ನೋಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಸಿಂಪಲಾಗಿ ಮಾಡುವಂಥ ರೆಸಿಪಿ. ಈ ವಿಡಿಯೋನ ಫುಲ್ ನೋಡಿಬಿಟ್ಟು ನೀವೂ ಒಂದು ಸಲ ಈ ಒಂದು ರುಚಿಕರವಾದ ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಕಪ್ ಗೋಧಿ ಹಿಟ್ಟು, ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಒಮ್ಮೆಗೆ ತುಂಬ ಜಾಸ್ತಿ ನೀರು ಹಾಕ್ಕೊಂಡು ಕಲಸಬೇಡಿ, ಯಾಕಂದರೆ ಗಂಟಾಗುತ್ತೆ. ಹಾಗೆಯೇ ಇಲ್ಲಿ ಹಿಟ್ಟು ತೆಳ್ಳಗೆ ಕೂಡ ಆಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕಾಗುತ್ತೆ. ಇದನ್ನ ಗಂಟಿಲ್ಲದ ರೀತಿಯಲ್ಲಿ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಶ್ರ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಆದರೆ ದೋಸೆ ಅಷ್ಟು ಕರೆಕ್ಟಾಗಿ ಬರಲ್ಲ, ಅಂಟಂಟಾಗುತ್ತೆ. ಅದಕ್ಕೋಸ್ಕರ ನೀವು ಬೇಕು ಅಂದರೆ ಹಿಟ್ಟೆಲ್ಲ ರೆಡಿ ಆದಮೇಲೆ ಒಂದು ದೋಸೆಗೆ ಹಾಕಿಬಿಟ್ಟು ನಿಮಗೆ ನಂತರ ಬೇಕು ಅಂದರೂ ಸೇರಿಸ್ಕೋಬೋದು. ಆದರೆ ಒಮ್ಮೆಗೆ ಮಾಡುವಾಗ ನೀವು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಹಿಟ್ಟು ಸ್ವಲ್ಪ ದಪ್ಪಗೆ ಇರಲಿ, ನಾನಿಲ್ಲಿ ತೋರಿಸಿದ್ದೇನಲ್ವ, ಇದೇ ರೀತಿ ಇರಲಿ ಹಿಟ್ಟು. ಇವಾಗ ಇಲ್ಲಿ ಒಂದು ಬಾಣಲಿಗೆ 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಈಗ 1 ಚಮಚ ಸಾಸಿವೆ, 1/2 ಸ್ಪೂನ್ ಕಡಲೆಬೇಳೆ, 1/2 ಚಮಚ ಉದ್ದಿನ ಬೇಳೆ, ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಯನ್ನು ಚಿಕ್ಕ ಕಟ್ ಮಾಡಿ ಹಾಕಿದ್ದೀನಿ. 1 ಹಸಿಮೆಣಸನ್ನು ಕಟ್ ಮಾಡಿಕೊಂಡು ಹಾಕಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಹಸಿಮೆಣಸು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನಂತರ 1/2 ಇಂಚಿಯಷ್ಟು ಶುಂಠಿ, 2 ಈರುಳ್ಳಿ, 1 ಟೊಮೆಟೊ, ಇದನ್ನ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಿಟ್ಟಿಗೆ ಕೂಡ ಹಾಕ್ಕೊಂಡಿದ್ದೀವಿ, ತುಂಬ ಜಾಸ್ತಿ ಹಾಕ್ಕೋಬೇಡಿ, ನೋಡಿಕೊಂಡು ಹಾಕಿ. ಈಗ ಇದನ್ನ ಸಾಫ್ಟ್ ಆಗೋ ತನಕ ಹುರ್ಕೊಳ್ಬೇಕು. ಇಲ್ಲಿ ಈರುಳ್ಳಿ ಎಲ್ಲ ಕಂದು ಬಣ್ಣಕ್ಕೆಲ್ಲ ತಿರುಗೋದೇನು ಬೇಡ, ಸಾಫ್ಟಾಗಿ ಬರಬೇಕು ಅಷ್ಟೇ. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನ ಈ ರೀತಿಯಾಗಿ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಸಾಫ್ಟ್ ಆಗಿದೆ ಇವಾಗ, ಇಷ್ಟು ಸಾಕಾಗುತ್ತೆ. ನಂತರ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಈಗಾಗಲೇ ಹುರ್ಕೊಂಡ ಈರುಳ್ಳಿ ಮತ್ತು ಟೊಮೆಟೊವನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಿ. ಇವಾಗ ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಇಷ್ಟೇ ಮಾಡಲಿಕ್ಕಿರುವಂಥದ್ದು ಹಿಟ್ಟಿಗೆ, ಇನ್ನೇನು ಮಾಡೋದಕ್ಕೆ ಇಲ್ಲ. ಈಗ ನೋಡಿ ಯಾವ ಹದಕ್ಕೆ ಇರಬೇಕು ಅಂತ ತೋರಿಸ್ತೀನಿ. ಈಗ ಒಂದು ಕಬ್ಬಿಣದ ತವ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿ ತವ ಚೆನ್ನಾಗಿ ಬಿಸಿಯಾದ ಮೇಲೆ 1 ಸ್ಪೂನ್ ಹಿಟ್ಟನ್ನು ಹಾಕ್ಕೊಂಡು ಜಸ್ಟ್ ಒಂದು ಸಲ ಸ್ಪ್ರೆಡ್ ಮಾಡಿದರೆ ಸಾಕು. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮೇಲಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಇದನ್ನ ಮುಚ್ಚಲ ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ, ತುಪ್ಪ ಹಾಕಿದರೆ ತುಪ್ಪದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಬೆಂದಿದೆ, ಇದನ್ನ ಇನ್ನು ತಿರುಗಿಸಿ ಹಾಕಿಬಿಟ್ಟು ಎರಡೂ ಸೈಡು ಕೂಡ ಇದನ್ನ ಬೇಯಿಸ್ಕೊಳ್ಬೇಕು. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಬೋದು ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ, ಬಿಸಿ ಬಿಸಿಯಾಗಿ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಒಳ್ಳೆ ಒಂದು ಗ್ರೇವಿ ಅಥವಾ ಖಾರ ಚಟ್ನಿ ಜೊತೆ ತಿನ್ನೋದಂದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಇವಾಗ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇನ್ನೊಂದು ದೋಸೆಗೆ ಹಾಕಿ ತೋರಿಸ್ತೀನಿ. ಸಿಂಪಲ್ ಇಷ್ಟೇ, 1 ಸೌಟ್ ಹಿಟ್ಟನ್ನು ಹಾಕ್ಕೊಂಡು ಜಸ್ಟ್ 1 ಸಲ ಸ್ಪ್ರೆಡ್ ಮಾಡಿದರೆ ಸಾಕಾಗುತ್ತೆ. ನಂತರ ಮುಚ್ಚಲ ಮುಚ್ಚಿಬಿಟ್ಟು ಇದನ್ನ ಮಧ್ಯಮ ಉರಿಯಲ್ಲಿ ನಾವು ಮೊದಲು ಯಾವ ರೀತಿ ಮಾಡಿದ್ದೀವಿ ಅದೇ ರೀತಿ ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ತುಪ್ಪದ ಬದಲಿಗೆ ಎಣ್ಣೆನೂ ಹಾಕ್ಕೊಳ್ಬೋದು ನೀವು. ಈಗ ಮುಚ್ಚಲ ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಈಗ 1 ಸೈಡ್ ಬಂದಿದೆ. ನಂತರ ಇದನ್ನ ತಿರುಗಿಸಿ ಹಾಕಿಬಿಟ್ಟು ಮತ್ತೆ ಇದನ್ನ ಇನ್ನೊಂದು ಬದಿ ಕೂಡ ಬೇಯಿಸ್ಕೊಳ್ತೀನಿ. ನೋಡಿ, ತುಂಬ ಸಾಫ್ಟಾಗಿ ಕೂಡ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಇವಾಗ ಇಲ್ಲಿ ಗೋಧಿ ಹಿಟ್ಟಿನ ಈರುಳ್ಳಿ ದೋಸೆ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ 1 ಸಲ ಟ್ರೈ ಮಾಡಿ. ನೀವೇನಾದರೂ ಟ್ರೈ ಮಾಡಿದರೆ ಟೇಸ್ಟ್ ಹೇಗೆ ಬಂದಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಹಾಗೆಯೇ ರೆಸಿಪಿ ಹೇಗಿತ್ತು, ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸೋದಕ್ಕೆ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೇನು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೀವು ಇನ್ನೂ ಕೂಡ ನಮ್ಮ ಚಾನಲ್ನೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲ್ನೇನಾದರೂ ನೀವು ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ಗೆ ಸೆಟ್ ಮಾಡಿ ಇಡಿ ಫ್ರೆಂಡ್ಸ್. ಆವಾಗ ಯಾವುದೇ ಒಂದು ವಿಡಿಯೋ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನ್ ಮೂಲಕ ನೀವು ನಮ್ಮ ವಿಡಿಯೋನ ವೀಕ್ಷಿಸ್ಬೋದು. ಇವಾಗ ನೋಡಿ ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.